ಮಾಡಿದ್ರು ಸರಿ, ತಲೆ ತಗ್ಸುವಾಗ ಮಾಡಿದ್ರು ಸರಿ, ಕಂಠೀರವ ಇಲ್ಲೇ ಇರ್ತಾನೆ. ಇಷ್ಟ ಇಲ್ದವರು ಯಾರಾದರೂ ಸರಿ, ಯಾವುದೇ ಅಭ್ಯಂತರ ಇಲ್ಲದೆ ಇಲ್ಲಿಂದ ಹೊರಡಬಹುದು. ವಾರಕ್ಕೊಂದ್ಸಲ ಹೇಳದೆ ಕೇಳದೆ ಹೋಗ್ತಿದ್ಯಲ್ಲ, ಇವಳು ಮನೆಗೆನಾ? ಹಣ ತಗೊಂಡು ಹೋಗ್ತಿದ್ಯಲ್ಲ, ಇವಳಿಗೋಸ್ಕರನಾ? ಹೌದು. ಒಂದೇ ಸಲ ಅವಳಿಗೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ಕಳಿಸ್ಬಿಡು, ಗೊತ್ತಾಯ್ತಾ? ಅಪ್ಪಾಜಿ, ಏನು? ಒಂದು ವೇಳೆ ಅವಳಿಂದ ನಾನು ಬಿಡ್ತೀನಿ ಅಂದ್ರು, ನಾನು ಅವಳು ಬಿಡಕ್ಕೆ ರೆಡಿ ಇಲ್ಲ ಅಪ್ಪಾಜಿ. ಇವ್ರ ಮನೆ ಜಗಳದಲ್ಲಿ ನಾವೆಲ್ಲ ಯಾಕೆ? ಬನ್ನಿ ಹೋಗುವ. ಆಯ್ತು, ನಡೀರಿ. ಕಂಠಿ, ನನ್ನ ಮಾತು ಕೇಳು, ಕೊನೆ ಸಾರಿ ಹೇಳ್ತಾ ಇದ್ದೀನಿ, ಅವಳನ್ನ ಬಿಟ್ಬಿಡು. ಅಂದ್ರೆ ಅವಳು ನನಗಿಂತ ಹೆಚ್ಚಾಗ್ಬಿಟ್ಲ ನಿನಗೆ? ಮಗನ್ ಬಿಡಿ ಅಪ್ಪಾಜಿ, ನಿಮ್ಮ ಭಾಗದ ದೇವ್ರು. ಮತ್ತೆ ಹಠ ಯಾಕೆ ಮಾಡ್ತಾ ಇದೀಯ? ಅವಳು ಬಿಟ್ಬಿಡು. ಆಗಲ್ಲ ಅಪ್ಪಾಜಿ, ಅವಳು ನನ್ನ ಪ್ರಾಣ. ತುಂಬಾ ದೊಡ್ಡ ಮನುಷ್ಯ ಕಣಯ್ಯ, ಒಳ್ಳೆ ಮರ್ಯಾದೆ ಕೊಟ್ಬಿಟ್ಟೆ. ನಿಂಗೋಸ್ಕರ ನನ್ನ ಹೆತ್ತ ಮಗಳನ್ನೇ ದೂರ ಮಾಡ್ಕೊಳ್ಳೋಕೆ ಸಿದ್ಧವಾಗಿದ್ದೆ, ಆದ್ರೆ ನೀನು ಏನು ಆಯ್ತು? ನೀನು ಇವ್ರ ಮಾತನ್ನ ಮೀರ್ತಾ ಇದೀಯ? ನನ್ನ ಮಾತು ಕೇಳಪ್ಪ. ಜಾನಕಿ, ಅವನ ಹತ್ರ ಏನೇ ಮಾತು, ನನಗೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂದ್ಮೇಲೆ ಅವನು ಈ ಮನೇಲಿ ಇರೋದಕ್ಕೆ ಯೋಗ್ಯ. ಹೋಗೋ. ಅಬ್ಬೆ ಪಾರಿನ ವಾರಸದಾರನ್ ಮಾಡಕ್ ಹೋಗಿದ್ರು ನಮ್ಮ ಮಾವಯ್ಯ. ನಾಯಿನ ತಂದು ಸಿಂಹಾಸನದ ಮೇಲೆ ಕೂರಿಸಿದ್ರೆ ಅದ್ ತನ್ನ ಹಲ್ಸ್ ಮಾಡೋ ಬುದ್ಧಿನ್ ಬಿಡುತ್ತಾ? ಎಲ್ಲಾ ದುಡ್ಡು ತಗೊಂಡು ಹೋಗಿ ಆ ಹುಡುಗಿ ಮೇಲೆ ಸುರಿದು ಹಾಳು ಮಾಡ್ಬಿಟ್ಟ. ಹೋಗೋ.